ಪಂಜಾಬಲ್ಲಿ ತಂದರೆ 90% ಒರಿಜಿನಲ್ ಬೀಟಲ್ಲೇ ಸಿಗುತ್ತೆ. ನಾವೆಲ್ಲಿಂದೇ ತರಿಸ್ತಾ ಇರೋದು ತುಂಬ ಚೆನ್ನಾಗೈತೆ. ನಾವು ಕೊಟ್ಟಂಥ ಮರಿ 95% ಎಲ್ಲೂ ಫೇಲಾಗಿಲ್ಲ, ಎಲ್ಲ ತುಂಬ ಚೆನ್ನಾಗವೆ. ಅವರು ಫ್ರೆಂಡೇ, ನೆಂಟರು ಥರನೇ ಆಗೋಗವ್ರು ಎಲ್ಲರೂ ಮಾಡ್ತಾ ಇರ್ತಾರೆ ಫೋನ. ಕುದುರೆ ಮೆಂತ್ಯ ಚೆನ್ನಾಗಿ ಮೇಯುತ್ತೆ, ಬೇಲಿ ಮೆಂತ್ಯ ಚೆನ್ನಾಗಿ ತಿನ್ನುತ್ತೆ, ಚಂಬೆ ಸೊಪ್ಪು ಅಂತ ಐತೆ ಅದು ಚೆನ್ನಾಗಿ ತಿನ್ನುತ್ತೆ. 15 kg ಮೇಲ್ಪಟ್ಟು ತಗೊಂಡು ಹೋದರೆ ಏನು ತೊಂದರೆ ಇಲ್ಲ, ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಅಡ್ಜಸ್ಟ್ ಆಯ್ತವೆ ಸಾಕಬೋದು. ಸರ್, ನಮ್ಮ ಹೆಸರು ನಾಗರಾಜು ಅಂದ್ಬಿಟ್ಟು, ನಮ್ಮ ವಂಶಸ್ಥರ ಹೆಸರು ಕೋವೆ ನಾಗರಾಜು ಅಂತ, ಹುಲಿವಾಂದೂರು, ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ, ಮಂಡ್ಯದಿಂದ 7 km ಆಗುತ್ತೆ. ಸರ್, ನೀವು ಮೊದಲು ಏನು ಮಾಡ್ಕೊಂಡಿದ್ರಿ, ಫಾರ್ಮ್ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಸರ್, ನಾವು ಫಸ್ಟು ಮಾಮೂಲಿ ವ್ಯವಸಾಯ ಎಲ್ಲ ಮಾಡ್ತಿದ್ದೊ, ಅದರಲ್ಲಿ ಏನು ಅಂತ ಇದಾಗಿ ಕಾಣಿಸ್ಲಿಲ್ಲ. ಏನಾದರೂ ಮಾಡಬೇಕಲ್ಲ, ಬೇರೆ ಏನಾದರೂ ಮಾಡಬೇಕಲ್ಲ ಅಂದ್ಬಿಟ್ಟು ನಾವು ಸ್ವಲ್ಪ ದಿನ ಮಟನ್ ಸ್ಟಾಲ್ ಇಟ್ಟಿದ್ದೆ, ಆಮೇಲೆ ಚಿಲ್ಲರೆ ಅಂಗಡಿ ಇಟ್ಟೆ, ಕೋಳಿ ಅಂಗಡಿನೂ ಇಟ್ಟಿದ್ದೆ, ಅದ್ಯಾವುದು ಸರಿ ಕಾಣಲಿಲ್ಲ. ಆಮೇಲೆ ಫಾರ್ಮ್ ಮಾಡಮ ಅಂದ್ಬಿಟ್ಟು ತುಂಬ ಇಷ್ಟ ಆಯಿತು. ಹಂಗಾಗಿ ನಾವು ತುಂಬ ಕಡೆ ಮಾಡಿರೋ ಫಾರ್ಮ್ ಮಾಡೋರೆಲ್ಲ ಆ ಕಡೆಗೆಲ್ಲ ನೋಡ್ಕೊಂಡು ಬಂದು ನಾವು ಫಾರ್ಮ್ ಮಾಡಮ ಅಂದ್ಬಿಟ್ಟು ಎಲ್ಲ ಕಡೆ ನೋಡ್ಕೊಂಡು ಬಂದು ಎಲ್ಲ ಹಿಂಗೆ ನಮ್ಮ ಥರ ಮಾಡಿರ್ತಾರಲ್ಲ, ಫಸ್ಟು ಮಾಡಿರೋರ್ತವೆಲ್ಲ ನೋಡ್ಕೊಂಡು ಸ್ವಲ್ಪ ಅನುಭವ ತಿಳ್ಕೊಂಡು ಮತ್ತು ನಾನು ಬಂಡೂರು ದನ್ಗೂರು ಫಾರ್ಮ್ ಅಂತ ಗೌರ್ಮೆಂಟ್ ಅವ್ರದ್ದು ಇದೈತೆ, ಅಲ್ಲಿ ಒಂದು 3 ದಿನ ಟ್ರೈನಿಂಗ್ ಕೊಡ್ತಾರೆ, ಆ ಕೂಡ ಟ್ರೈನಿಂಗ್ನು ಮಾಡ್ಕೊಂಡು ಆಮೇಲೆ ನಾವು ಫಾರ್ಮ್ ಮಾಡಮ ಅಂದ್ಬಿಟ್ಟು ಕೈ ಹಾಕಿ ಮಾಡಿದ್ದೆ. ಸರ್, 3 ವರ್ಷ ಆಯಿತು. ಸ್ಟಾರ್ಟಿಂಗು ಸ್ವಲ್ಪ ಏಳು ಬೀಳು ಸ್ವಲ್ಪ ಕಷ್ಟ ಆಯಿತು, ಆದರೂ ಅನುಭವ ಬತ್ತಾ 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 ಒಂದು ಗ್ರಿಪ್ ಸಿಕ್ತು ನಮಗೆ. ಈಗ ನಾನು ಹೊರಗಡೆಯಿಂದ ಮರಿ ತರಿಸೋದು, ಪಂಜಾಬಿಂದ ತರಿಸೋದು, ಮತ್ತು ರಾಜಸ್ಥಾನದಿಂದ ತರಿಸೋದು, ಸೇಲ್ ಮಾಡೋದು ಎಲ್ಲ ಮಾಡ್ತಿದ್ದೆ. ಅವೆಲ್ಲ ಎಲ್ಲ ಮರಿಗಳನ್ನೂ ನಾವು ಸಾಕ್ತಿದ್ದೋ, ಎಲ್ಲದರಲ್ಲೂ ನಮಗೆ ಸ್ವಲ್ಪ ಮರಿಗಳು ಅವು ರೋಗ ಜಾಸ್ತಿ, ಕಾಯಿಲೆ ಎಲ್ಲ ಕಾಣಿಸ್ತಿತ್ತು. ಈ ಬೀಟಲ್ಲು ಅಷ್ಟು ಮರಿಗಳಲ್ಲಿ ಬೀಟಲ್ಲೇ ಬೆಟ್ರು ಅನ್ನಿಸ್ತು ನಮಗೆ. ಹಂಗಾಗಿ ನಾವು ಬೀಟಲ್ಲೇ ಸಾಕೋಕ್ಕೆ ಶುರು ಮಾಡೋದು. ನಮ್ಮ ಹತ್ರ ಬೀಟಲ್ಲಿ ಈಗ ಒಂದು 80 ಮೇಕೆಗಳಿವೆ, ಒಂದು 5 ಕಾಶ್ಮೀರಿ ತಳಿ ಟಗರುಗಳೈತೆ. ಕಾಶ್ಮೀರಿ ತಳಿ ಟಗರು ತುಂಬ ಚೆನ್ನಾಗಿ ಬರುತ್ತೆ, ಅದು ಒಂದು ಹೆಂಗೆ ಅಂದರೆ ಒಂದು ಮಿನಿಮಮ್ಮು ಒಂದು 3-4 ವರ್ಷ ಸಾಕಿದ್ರೆ ಒಂದು 130 kg ಗಂಟ ಬರುತ್ತೆ. ಅದು ತಳಿಗಳು ಯಾವ್ದು ಸಾಕಬೇಕು, ಈಗ ಹೊಸ್ದಾಗಿ ಫಾರಮ್ ಮಾಡೋರು ಯಾವ ತಳಿ ಸಾಕಿದ್ರೆ ಯಾವುದು ಇದಾಯ್ತದೆ ಅಂದು ಫಸ್ಟು ಡಿಸೈಡ್ ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ನಾಟಿ ಸರಿ ಅಂದ್ಬಿಟ್ಟು ನಾಟಿ ಸಾಕ್ತಾರೆ. ಸುಮಾರು ನಮ್ಗೆ ಅನುಭವದ ಪ್ರಕಾರ ನಾಟಿ ಮರಿಗಳು ಸಾಕಿ, ನಾಟಿ ಮರಿಗಳೇನಿದ್ರು ಈಚೆ ಬಿಟ್ಟು ಮೇಯಿಸಿದ್ರೆ ಅದು ಸ್ವಲ್ಪ ಡೆವಲಪ್ ಆಗೋದು, ಇಲ್ಲ ಅಂದರೆ ಏನೂ ಡೆವಲಪ್ ಆಗೋಲ್ಲ. ಸ್ವಲ್ಪ ತುಂಬ ಜನ ಫಾರ್ಮ್ ಮಾಡಿ 100,000 ರೂಪಾಯಿ ಬಂಡವಾಳ ಹಾಕಿ ಫಾರ್ಮ್ನೇ ನಿಲ್ಲಿಸ್ಬಿಟ್ಟವ್ರೆ. ಹಂಗಾಗಿ ಫಸ್ಟು ನಾವು ಯಾವ ತಳಿಯ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಯೋಚನೆ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಸುಮಾರು ಕಡೆ ನೋಡಿ, ಈಗ ನಾವು ಸುಮಾರು ಕಡೆ ಫಾರ್ಮ್ ನೋಡಿದಾಗ ಜಾಸ್ತಿ ಅಲ್ಲಿ ನಿಂತಿದ್ದವು ಅಂದರೆ ಬೀಟಲ್ಲೇ ಜಾಸ್ತಿ. ಎಲ್ಲ ಕಡೆ ತುಂಬ 100+ ಮರಿ ಸಾಕಿರುವಂಥ ಫಾರ್ಮ್ಗಳಲ್ಲಿ ಬೀಟಲ್ಗಳೇ ಜಾಸ್ತಿ ಸಾಕಿದ್ದು. ಅಲ್ಲಿ ವಿಚಾರ ಮಾಡಿದಾಗ ಅವರು ಅದೇ ರೀತಿ ಹೇಳುತ್ತಿದ್ರು, ಬೀಟಲ್ಲು ತುಂಬ ನಮ್ಮ ಕರ್ನಾಟಕಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಐತಿ ಅದಕ್ಕೆ ಅಂತ ಎಲ್ಲ ಹೇಳಿದರು. ಟ್ರೈನಿಂಗಲ್ಲೂ ಒಂದು 16 ಮೇಕೆಯಲ್ಲಿ ಬೀಟಲ್ಲೇ ಬೆಟ್ರು ಅನ್ನೋ ಒಂದು ಡಾಕ್ಟ್ರು ನಮಗೆ ಒಂದು ಸಜೆಷನ್ ಕೊಟ್ಟಿದ್ದರು. ಅದ್ರ ಪ್ರಕಾರ ನಮ್ಮ ಅನುಭವದ ಪ್ರಕಾರನೂ ನಾವು ಪಂಜಾಬಿನ ತರಿಸ್ಬೇಕಾದ್ರೆ ಒಂದು ಮರಿನೂ ಡೆತ್ ಆಯ್ತಿರಲಿಲ್ಲ. ಅದೇ ಇದು ಯಾವುದು ಈ ಸಿರೋಯಿ ಇವೆಲ್ಲ ತರಿಸ್ದಾಗ ಬರಬೇಕಾದ್ರೆ 2-3 ಮರಿ ಡೆತ್ ಆಗುವು. ಇದು ಒಂದು ಹುಷಾರು ತಪ್ಪಿದ್ರೂ ಒಂದಷ್ಟು ದಿನ ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡ್ಕೋಬೋದು ಬೀಟಲ್ಲು. ಅದೇ ಸಿರೋಯಿ ಆ ಥರ ಅಲ್ಲ, ಅದು ಹುಷಾರು ತಪ್ಪಿದ್ರೆ ಬದುಕೋದೇ ರೇರು, ಸಾಯಿದೆ ಜಾಸ್ತಿ ಬದುಕೋದೇ ಕಮ್ಮಿ. ಹಂಗಾಗಿ ಏನು ಮಾಡೋದು, ನಾವು ಬೀಟಲ್ಲೇ ಬೆಟ್ರು ಅನ್ನಿಸ್ತು. ಹಂಗಾಗಿ ನಾವು ಬೀಟಲ್ಲೇ ಈಗ ತರಿಸೋದು, ನಾವು ಕೊಡೋದು ಬೀಟಲ್ಲೇ. ಹೊರಗಡೆಯರೆಲ್ಲ ತುಂಬ ಜನ ಕೊಡ್ತೀವಿ, ನಮ್ಮ ಹತ್ರ ತಗೊಂಡೋಗಿರೋವು ಎಲ್ಲೂ ಫೇಲಾಗಿಲ್ಲ, ತುಂಬ ಚೆನ್ನಾಗವ್ರೆ. ತುಂಬ ಚೆನ್ನಾಗಿ ಮರಿಗಳು ಇದಾಗ್ತಾ ಇದೆ, ಯಾಕೆಂದರೆ ನಾವು ಅಲ್ಲಲ್ಲೇ ವ್ಯಾಕ್ಸಿನ್ ಎಲ್ಲ ಮಾಡ್ತೀವಿ. ಆ ಮರಿಗೇನು ಅಂದರೆ ಮೇಯ್ನು ಏನಪ್ಪ ಅಂದರೆ, ರೈತ ಒಂದು ಸಂಕಷ್ಟಕ್ಕೆ ಸಿಕ್ಕಿ ಲಾಸ್ ಆಗಬೇಕಾದ್ರೆ ಶ್ರದ್ಧೆಯಿಂದ ನೋಡ್ಕೋಬೇಕು. 1, 2 ವ್ಯಾಕ್ಸಿನ್ ಮಾಡಬೇಕು. 3 ಮೇವು ನಾವು ಹಾಕೋದು ಅದಕ್ಕೆ ಇಷ್ಟ ಇರೋದಿಲ್ಲ, ಅದು ಯಾವ್ದು ಇಷ್ಟ ತಿಂತದೆ ಅದನ್ನು ನಾವು ಗದ್ದೆಗಳಿಗೆ ಹಾಕ್ಕೊಂಡು ಹೆಚ್ಚಾಗಿ ಅತಿ ಹೆಚ್ಚಾಗಿ ಯಾವ್ದು ಚೆನ್ನಾಗಿ ಅದಕ್ಕೆ ಇಷ್ಟಪಟ್ಟು ತಿನ್ನುವಂಥದ್ದು ಮೇವು ಹಾಕಿ ಆ ಮೇವು ಕೊಟ್ಟರೆ ತುಂಬ ಚೆನ್ನಾಗಾಯ್ತವೆ, ಏನು ಲಾಸ್ ಆಗೋಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಅನುಭವ ತಗೊಂಡ ಎಂಥವ್ರಿಗೂ ಯಾವುದೇ ಒಂದು ಫೀಲ್ಡಲ್ಲಾದರೂ ಅಷ್ಟೇ ಸ್ವಲ್ಪ ಲಾಸ್ ಆಯ್ತದೆ. ಯಾವುದೇ ಈಗ ನಾವು ಈಗ ಫಾರ್ಮ್ ಮಾಡಬೇಕು ಅಂತ ಮಾಡೋದು, ಇದರಿಂದ ಏನಾರು ಆಗಲಿ ನಾವು ಇದರಲ್ಲೇ ಒಂದು ಗುರಿ ಮುಟ್ಟಲೇಬೇಕು ಅಂದ್ಬಿಟ್ಟು ನಾನು ಒಂದು ಭದ್ರತೆಯಿಂದ ಇಟ್ಕೊಂಡು ಮಾಡೋದಕ್ಕೆ
ಇವತ್ತು 3 ವರ್ಷದಕ್ಕೆ ಪರವಾಗಿಲ್ಲ, ನನಗೆ ಒಂದು ಮಟ್ಟಕ್ಕೆ ಬಂದಿದ್ದೀನಿ. ಈಗ ಶೆಡ್ಡು ನಿಮಗೆ ತುಂಬ ದೊಡ್ಡದಾಗಿದೆ, ಎಷ್ಟು ಖರ್ಚಾಗಿರ್ಬೋದು ಸರ್? ನಮ್ಮದು ಶೆಡ್ಡು ಅಂದರೆ ಇದು ಯಾವ ಇಂಜಿನಿಯರು ಯಾರು ಏನು ಇದಾಗಲಿಲ್ಲ, ತುಂಬ ಕಡೆ ನೋಡಿದಾಗ ಎಲ್ಲೋ ಒಂದು ಎಡವಟ್ಟು ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ದಿನಕ್ಕೆ ಏನೋ ಒಂದು ತೊಂದರೆ ಆಗಿರೋದು. ಹಂಗಾಗಿ ನಾವೇ ಮಾಡೋದು ಸ್ವಲ್ಪ ದುಡ್ಡು ಕಾಸ್ಟ್ಲಿ, ಏನೋ ಈಗ ನಾವು ಮಾಡ್ತಾ ಇರೋದಕ್ಕೆ ಇನ್ನೊಂದಷ್ಟು ಸ್ವಲ್ಪ ಜಾಸ್ತಿ ಆಗ್ಬೋದು, ಆದರೂ ಪರವಾಗಿಲ್ಲ. ಏನು ಇದೈತೆ ಅದು ತುಂಬ ಚೆನ್ನಾಗಿರಬೇಕು ಅಂದ್ಬಿಟ್ಟು ನಾವು ಚೆನ್ನಾಗೇ ಇರಲಿ ಅಂದ್ಬಿಟ್ಟು ಎಲ್ಲ ಎವಿ ಕಬ್ಬಿಣ ಎವಿ ಅಂಥ ಸೀಟ್ಗಳು ಎಲ್ಲ JSW ಸೀಟೆ ಎಲ್ಲ ಕಾಸ್ಟ್ಲಿಯವನ್ನೇ ಹಾಕ್ಸಿ ತುಂಬ ಚೆನ್ನಾಗಿರಲಿ ಅಂದ್ಬಿಟ್ಟು ಮಾಡೋದು. ಮತ್ತು ಎಲ್ಲ ಮಧ್ಯದಲ್ಲಿ ತಿರುಗಾಡೋಕೆ ಮಾಡ್ಕೊಂಡಿದ್ದಾರೆ. ನಾವು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಸುತ್ತ ಒಂದು ರೌಂಡ್ ತಿರುಗಾಡಿಕ್ಕೆ ಸುತ್ತ ಬಿಟ್ಕೊಂಡು ಮಧ್ಯೆ ವಿಶಾಲವಾಗಿ ಜಾಗ ಇರಲಿ, ಮೇಕೆಗಳಿಗೆ ವಿಶಾಲವಾದಿದ್ದಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಿಶಾಲವಾಗಿ ಮಾಡೋದು. ಅದರಲ್ಲಿ ತುಂಬ ನಮಗೆ ಇಷ್ಟೊಂದು ಸ್ಫೂರ್ತಿ ಆಗಬೇಕಾದ್ರೆ ನನ್ನ ಬಾಮಯ್ಯ, ಅವರು ತುಂಬ ಬುದ್ಧಿವಂತರು, ತುಂಬ ಎಲ್ಲ ಓದಿ ತಿಳ್ಕೊಂಡು ಸಾಕಷ್ಟು ಒಳ್ಳೆ ಇದೈತೆ. ಅವರು ಎಲ್ಲ ಇಂಜಿನಿಯರ್ಗಿಂತ ಹೆಚ್ಚಾಗಿ ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ರೆ ಸರಿ ಆಯ್ತದೆ ಬಾಬು, ಈ ಥರ ಮಾಡಿದ್ರೆ ಸರಿ ಆಯ್ತದೆ ಅಂತೆಲ್ಲ ಮಾಡ್ಕೊಂಡು ಇಬ್ಬರು ಸೇರಿ ನಮಗೆ ತುಂಬ ಐಡಿಯಾ ಕೊಟ್ಟು ಅಷ್ಟು ದಿನ ಮಾಡುವಾಗ ನನ್ನ ಬೆನ್ನೆಲುಬಾಗಿ ನಿಂತ್ಕಂದು ಇವತ್ತು ಒಬ್ಬರು ತಂದೆ ಮಕ್ಕಳ ಬೆಳೀಲಿ ಅಂದ್ಬಿಟ್ಟು ಏನು ಪ್ರೋತ್ಸಾಹ ಕೊಡ್ತಾರೆ ಅಷ್ಟನ್ನು ನನಗೆ ನಮ್ಮ ಬಾಮಯ್ಯದವರು ತುಂಬ ಹೆಲ್ಪ್ ಮಾಡಿ ಈ ಥರ ಮಾಡಿ ಏನಿಲ್ಲ ನೀವು ಸಕ್ಸಸ್ ಆಯ್ತದೆ. ನನಗೆ ಎಲ್ಲೋ ಒಂದು ಕಡೆ ಭಯ ಇತ್ತು, ಏನಪ್ಪ ಇಷ್ಟು ಬಂಡವಾಳ ಹಾಕ್ತಾ ಇದ್ದೀವಿ, 18.5 ಲಕ್ಷ ಬಂಡವಾಳ ಹಾಕಿದ್ದೀವಿ ಸರ್, ಇಷ್ಟೊಂದು ಬಂಡವಾಳ ಹಾಕ್ಬಿಟ್ಟು ಏನಾಯ್ತದೋ ಏನೋ ಮುಂದಕ್ಕೆ, ಏನೋ ಫಸ್ಟೇ ಇಷ್ಟೊಂದು ಹಾಕ್ಬಿಡ್ತಾ ಇದ್ದೀವಿ ಅಂತ ಒಂದು ಭಯ ಇತ್ತು. ಆ ಭಯಕ್ಕೆಲ್ಲ ಅವರು ನಮ್ಮ ಬಾಮಯ್ಯದ ಒಂದು ಸ್ಫೂರ್ತಿ ಕೊಡೋರು, ಭಾವ ಯಾವುದೇ ಆಗಲಿ ಒಂದು ಗುರಿ ಇಟ್ಕೊಂಡು ಮಾಡಿ ಇದು ಮಾಡ್ತೀ ಸಕ್ಸಸ್ ಆಗಿಯೇ ಆಯ್ತದೆ. ಆ ಕಡೆ ಈ ಕಡೆ ಇದಿರಬಾರ್ದು, ಏನೋ ಅಳ್ಮನ್ಸಿರಬಾರ್ದು, ನಾನು ಅದ್ರಲ್ಲಿ ಗುರಿ ಮುಟ್ಟೇ ಮುಡ್ತೀನಿ ಅಂದ್ಬಿಟ್ಟು ಮಾಡಿದ್ರೆ ಸಕ್ಸಸ್ ಆಗಿಯೇ ಆಯ್ತದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಅಷ್ಟೇ ಕಷ್ಟಪಟ್ಟು ಮಾಡ್ದೋ, ಮಾಡ್ತಾ ಇದ್ರದ್ರಿಂದ ಏನು ತೊಂದರೆ ಇಲ್ಲ. ಈ ಶೆಡ್ಗೆ ಇಷ್ಟು ಬಂಡವಾಳ ಹಾಕ್ಬಿಟ್ರೆ ಮೇಕೆ ತರಕ್ಕೆ ಪ್ಲಾನ್ ಮಾಡಿದ್ರಿ? ಸ್ವಲ್ಪ ಅಲ್ಲಿ ಇಲ್ಲಿ ಸಾಲ ಎಲ್ಲ ಮಾಡಿ ಒಂದು ಲೋಡು ಮರಿ ತರಿಸ್ತು. ಆ ಲೋಡ್ ಮರಿ ಏನಾಯಿತು, ಅವಾಗ ಲಾಕ್ಡೌನ್ ಮೂಮೆಂಟು ಸ್ಟಾರ್ಟಿಂಗು ಲಾಕ್ ಮೂಮೆಂಟಲ್ಲಿ ಚೆನ್ನಾಗಿ ವ್ಯಾಪಾರ ಸ್ಟಾರ್ಟ್ ಆಗೋಯ್ತು ನಮಗೆ. ಆವಾಗ ಏನಾಯಿತು, ಹೆಂಗೋ ಲಿಂಕ್ ಆಯ್ತಲ್ಲ, ತರಿಸ್ತಾ ಇರೋದು ಅಂದ್ಬಿಟ್ಟು ತರಿಸೋದು ಮಾರೋದು ತರಿಸೋದು ಮಾರೋದು ಮಾಡೋದು, ಅದರಲ್ಲಿ ಸ್ವಲ್ಪ ಒಂದು ಮಟ್ಟಕ್ಕೆ ಬಂದ್ಬಿಟ್ಟು ಸಡ್ಡು ಮುಗೀತಿದ್ದಂಗೆ ಸಿರೋಯಿ ಸ್ಟಾರ್ಟಿಂಗ್ ತರಿಸ್ತು. ಒಂದಷ್ಟು ಸಾಕದ ಅಂದ್ಬಿಟ್ಟು ನಮ್ಮ ಫಾರ್ಮಲ್ಲೇ ಸಾಕದಾಳ ಅಂದ್ಬಿಟ್ಟು ತರಿಸ್ತು. ಎಷ್ಟೋ ಒಂದು 50 ಪೀಸ್ ತರಿಸ್ತು, 50 ಪೀಸು ಒಂದು ತಿಂಗಳು ಸಾಕ್ತದ್ವೇನೋ ಅಷ್ಟೇ, ಹಂಗಂಗೆ ಎಲ್ಕ ಜನಕ್ಕೆ ಗೊತ್ತಾಗಿ 5 ಬೇಕು 10 ಬೇಕು ಅಂತೆಲ್ಲ ಇದು ಮಾಡಿದ್ರು. ನಾವೇನು ಮಾಡೋದು, ನಮ್ಮ ಇದೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ವ್ಯಾಪಾರನೇ ಶುರು ಮಾಡುವ, ನಡಿಗಂಟ ನಡೀತಾ ಇರಲಿ, ಸಾಕ್ತಾ ಇರಮ ಮಾರ್ತಾ ಇರೋದು ಅಂದ್ಬಿಟ್ಟು ಅದು 50 ಸೇಲಾಗೋಯ್ತು. 50ರಿಂದ 100 ತರಿಸ್ತು, 100ರಿಂದ 180 ಮರಿ ಒಂದೇ ಸಲ ತರಿಸಿ ಒಂದು ತಿಂಗಳಲ್ಲೇ 300 ಮರಿ 400 ಮರಿ ಅಷ್ಟು ಸೆಲ್ಲು ಮಾರ್ದು. ಆಮೇಲೆ ಅದು ಒಂದು ಸ್ವಲ್ಪ ಇದಾಯಿತು, ಏನೋ ಸಿರೋಗಿ ಸ್ವಲ್ಪ ಡೌನ್ ಆದಮೇಲೆ ಬೀಟಲ್ ತರಕ್ಕೆ ಶುರು ಮಾಡಿದ್ದು. ಜಮುನಾಪರಿ ತರಿಸ್ತಿದ್ದೋ ಸೌಜಾತ್ ತರಿಸ್ತಿದ್ದೋ, ಇಷ್ಟು ಮೇಕೆಗಳಲ್ಲಿ ನಮಗೆ ನಾವು ತರಿಸ್ತಾ ತರಿಸ್ತಾ ಏನಾಯಿತು, ಬೀಟಲ್ಲೇ ಬೆಟ್ರು ಅನ್ನಿಸ್ತು ನಮಗೆ, ಅಷ್ಟೆಲ್ಲ ಅನುಭವ ಆಯ್ತಾ ಆಯ್ತಾ ಬೀಟಲ್ಲೇ ಬೆಟ್ರು ಎಲ್ಲ ಮೇಕೆಗಳಿಗೆ ಅನ್ನಿಸ್ತು. ಆಮೇಲೆ ಮಾಡೋದು ಅವೆಲ್ಲ ಸ್ಟಾಪ್ ಮಾಡಿಬಿಟ್ಟು ಬೀಟಲ್ಲೇ ಸಾಕ್ತಾವಿ, ಬೀಟಲ್ಲೇ ಸೇಲ್ ಮಾಡ್ತಾವಿ, ಅದರಿಂದ ಬೀಟಲ್ಲಿಂದ ನಮಗೆ ಏನು ತೊಂದರೆ ಇಲ್ಲ, ಒಳ್ಳೆ ಗುಡ್ಡು ಒಳ್ಳೆ ಚೆನ್ನಾಗೈತೆ. ನಿಮ್ಮಲ್ಲಿ ಎಷ್ಟು ತಳಿಗಳಿದೆ ಸರ್? ಸರ್ ಬೀಟಲ್ ಇದೆ, ನಮ್ಮಲ್ಲಿ ಕಾಶ್ಮೀರ್ ತಳಿ ಮೇಕೆ ಇದೆ, ಮತ್ತು ಇದು ಜಮುನಾಪಾರಿ ಐತೆ, ನಾಟಿ ಕುರಿ ಸ್ವಲ್ಪ ಐತೆ. ಸರ್ ನೀವು ಬೀಟಲ್ನ ಹೊರಗಡೆಯಿಂದ ತರೋದ್ರಿಂದ ಇಲ್ಲಿ ವಾತಾವರಣಕ್ಕೆ ಹೆಂಗೆ ಹೊಂದ್ಕೊಂಡಿದೆ ಅದ್ರ ಬಗ್ಗೆ ಹೇಳಿ ಸರ್. ಸರ್ ಬೀಟಲ್ಗೆ ಅಂದರೆ ಅದು ರೋಗ ನಿರೋಧಕ ಶಕ್ತಿ ಜಾಸ್ತಿ, ಅದಕ್ಕೆ ಒಂದೇನೇ ಪ್ರಾಬ್ಲಮ್ ಆಯಿತು ಅಂದರು ಅದು ವ್ಯಾಕ್ಸಿನ್ ಎಲ್ಲ ಮಾಡಿ ಬದುಕಿಸ್ಕೋ ಚಾನ್ಸಲ್ಲಿ ಬದುಕಿಸ್ಕೋಬೋದು. ಅದು ಅದೇ ಈ ಸಿರೋಯಿ ಒಂದ್ಸಲಿ ಹುಷಾರು ತಪ್ಪಿದ್ರೆ ಅದು 90% ಕಷ್ಟ ಬದುಕಿಸೋದು, 10% ಅದು ಉಳ್ಕತ್ತಿದ್ದು. ಆದರೆ ಬೀಟಲ್ ಹಂಗಲ್ಲ, 90%ಟೇ ಅದು ಸಾಯಿದು ಕಮ್ಮಿ, 10% ಎಲ್ಲೋ ಯಾವುದೋ ಒಂದು ಮಿಸ್ ಆದರೆ ಒಂದು ಏನೋ ನಾವೇನೇ ಟ್ರೀಟ್ಮೆಂಟ್ ಕೊಟ್ಟರೂ ಅದು ಇದಾಗಲ್ಲ. ಹಂಗಾಗಿ ಬೀಟಲ್ಲು ತುಂಬ ಚೆನ್ನಾಗೈತೆ, ಒಳ್ಳೊಳ್ಳೆ ಫುಡ್ ಕೊಡಬೇಕು ಅವಕ್ಕೆ. ಅದಕ್ಕೆ ಯಾವ್ಯಾವುದು ಈಗ ನಾವು ಒಳಗೆ ಕೊಡಕ್ಕಂತ ಸಾಕೋದ್ರಿಂದ ನಾರಿನಂಶ ಇರಬೇಕು, ವಿಟಮಿನ್ಸ್ ಇರಬೇಕು, ಪ್ರೋಟೀನು ಎಲ್ಲ ಸಿಗುವಂಥದ್ದು ಮೇವೆಲ್ಲನೂ ಅದಕ್ಕೆ ಹಾಕಬೇಕು. ಹಂಗಾಗಿ ಅದು ಅದೆಲ್ಲ ಕೊಡಿರೋದ್ರಿಂದ ನಮಗೆ 2 ಮರಿ 3 ಮರಿ 4 ಮರಿ ಹಾಕಿರುವಂಥದ್ದು ನಮ್ಮಲ್ಲಿ ನಮ್ಮ ಫಾರ್ಮಲ್ಲಿ ಮೇಕೆ ಐತೆ. ನಮ್ಮ ನಾಟಿನ ಎಷ್ಟೇ ವರ್ಷ ಸಾಕಿದ್ರು 30-35 ಕೆಜಿಯೇ ದುರ್ಲಾಭ, ಅಷ್ಟರ ಮೇಲೆ ಬರಲ್ಲ. ಹಂಗಾಗಿ ನಾವು ರೈತರುಗಳು ಯಾರೇ ಸಾಕಬೇಕಾದ್ರೂ ಯಾವ ತಳಿ ಆಯ್ಕೆ ಮಾಡಬೇಕು ಅನ್ನೋದೇ ಫಸ್ಟು. ಕೆಲವರು ಮಾಡಿ
ತಳಿ ಆಯ್ಕೆ ಮಾಡ್ಕೋಕ್ಕಾಗ್ದೇ ಫೇಲ್ ಆಗಿರೋರು ಉಂಟು. ಸರ್, ಬೀಟಲ್ ತಳಿ ಎಷ್ಟು ತಿಂಗಳು ಕ್ರಾಸಿಂಗ್ ಮಾಡಿಸ್ಬೇಕು ಸರ್? ಸರ್, ಬೀಟಲ್ಲು ಮರಿ ಹಾಕಿ ಒಂದು 12 ತಿಂಗಳಿಗೆ ಕ್ರಾಸಿಂಗ್ ಮಾಡಿಸ್ಬೇಕು. 12 ತಿಂಗಳಾದಮೇಲೆ ಒಂದು 5 ತಿಂಗಳಿಗೆ ಅದು ಮರಿ ಕೊಡುತ್ತದೆ. ನಾವು 12 ತಿಂಗಳ ಒಳಗೆ ಕ್ರಾಸಿಂಗ್ ಮಾಡಿಸ್ಬಿಟ್ರೆ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ, ಬೆಳವಣಿಗೆ ಕಮ್ಮಿ ಆಗುತ್ತೆ. ಏನೇ ಇದ್ರೂ ಅದು ಬೀಟಲ್ಲು ಅಂದರೆ ಯಾವುದೇ ಮೇಕೆಗೂ ಅಷ್ಟೇ, ಫಸ್ಟು ಸ್ಟಾರ್ಟಿಂಗು ಫಸ್ಟ್ನೆಸ್ಸುಲ್ಲು ಅದು ಗರ್ಭ ಇದು ಮಾಡ್ಬೇಕಾದ್ರೆ ಒಂದು 12 ತಿಂಗಳಾದ್ರು ಕಮ್ಮಿ ಅಂದರೆ 12 ತಿಂಗಳಿಗೆ ಕ್ರಾಸಿಂಗ್ ಮಾಡಿಸಿದ್ರೆ ತುಂಬ ಮರಿ ಚೆನ್ನಾಗಾಗ್ತದೆ, ಬೆಳವಣಿಗೆನೂ ಚೆನ್ನಾಗಿರ್ತದೆ, ತಾಯಿನೂ ಸ್ವಲ್ಪ ಎಲ್ಲ 12 ತಿಂಗಳು ಬಲ್ತಿರ್ತದಲ್ಲ ತುಂಬ ಮರಿ ಚೆನ್ನಾಗಾಗುತ್ತೆ. ನಿಮ್ಮ ಹತ್ರ ಬೀಟಲ್ ಎಷ್ಟಿದೆ ಇವಾಗ? ಸರ್, ನಮ್ಮ ಹತ್ರ ಒಂದು 80 ಬೀಟಲ್ ಐತೆ ಸರ್. ಒಂದು 150-200 ಒಂದಷ್ಟು ಖಾಲಿಯಾಗಿ ಈಗ ಒಂದು 80 ಐತೆ. ಇನ್ನೊಂದು 20 ದಿನ ಬಿಟ್ಕೊಂಡು ತಿರುಗಿ ಒಂದು 50 ಆರ್ಡ್ರ್ ಹಾಕಿವಿ, ಅವು ಬರ್ತವೆ. ಯಾರೋ ಒಂದು 4 ಜನ ಫಾರಮ್ನವರು ಒಂದು 20-20 ಮರಿ ಹೇಳಿದ್ದಾರೆ, ಅವ್ರಿಗೆ ಅವು ಕೊಟ್ಟುಬಿಟ್ಟು ಇಲ್ಲಿ ಈಗ ನಮ್ಮ ಹತ್ರ ಹೆಂಗೆ ಅಂದರೆ ತಿಂಗಳಿಗೆ ನಮ್ಮಲ್ಲೇ ಒಂದು 15-20 ಮರಿ ನಮ್ಮಲ್ಲೇ ಸಿಗ್ತಾ ಇರ್ತವೆ. ಹಂಗಾಗಿ ಕೆಲವರು ನಮ್ಮಲ್ಲೇ ಹುಟ್ಟಿರುವಂಥ ಮರಿ ಹುಡ್ತಾ ಇರ್ತವಲ್ಲ, ಇಲ್ಲೇ ವಾತಾವರಣ ಚೆನ್ನಾಗಿರ್ತದೆ ನಮ್ಮ ಕರ್ನಾಟಕದಲ್ಲಿ, ಈಗ ಇಲ್ಲೇ ಹುಟ್ಟಿ ಬೆಳೆದಿರುವಂಥ ಮರಿ ಆದರೆ ನಮ್ಮ ಈ ಸುತ್ತಮುತ್ತ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ತಗೊಂಡೋದ್ರೂ ಬೇಗ ಹೊಂದ್ಕೋತೇವೆ ಅಂದ್ಬಿಟ್ಟು ನಮ್ಮ ಹತ್ರ ಎಲ್ಲ ಕಡೆಯಿಂದ ಎಲ್ಲ ಭಾಗದಿಂದ ಬರ್ತಾರೆ. ಫೀಮೇಲ್ ಎಷ್ಟಿದೆ, ಫೀಮೇಲ್ ಎಷ್ಟಿದೆ? ಸರ್, ಒಂದು 60 ಹೆಣ್ಣು ಮೇಕೆ ಇದೆ, ಒಂದು 20 ಗಂಡು ಮೇಕೆ ಇದೆ. ಗಂಡು ಮೇಕೆ ಕ್ರಾಸಿಂಗೇ ಒಂದು 4 ಮಡಿಕಂದೀವಿ, ತುಂಬ ಚೆನ್ನಾಗಿರೋವು. ಏಕೆಂದರೆ ಕ್ರಾಸಿಂಗೇ ಮೇಯ್ನು, ಚೆನ್ನಾಗಿರೋದು ಒಳ್ಳೆ ತಳಿಯಿಂದ ಕ್ರಾಸ್ ಮಾಡಿದ್ರೆ ಒಳ್ಳೆ ಮರಿ ಬರುತ್ತೆ. ಹಂಗಾಗಿ ಅವಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಅದಕ್ಕೆ ಕ್ರಾಸಿಂಗ್ ಮಾಡುವಂಥ ವಾತುಗಳಿಗೆ ಮೊಟ್ಟೆ ತಿಂಡಿ ಸ್ವಲ್ಪ ಜಾಸ್ತಿ ಎಲ್ಲ ಹಾಕ್ಕೊಂಡು ಅದನ್ನು ಬೇರೆ ಸಪ್ರೇಟು ಇದು ಮಾಡ್ಕೊಂಡಿರ್ತೀವಿ. ಆ ಕ್ರಾಸಿಂಗ್ ಬಂದಿರುವಂಥದ್ದು ನಮಗೆ ಈಗ ಸ್ವಲ್ಪ 3 ವರ್ಷ ಆಯ್ತಲ್ವಾ, ಅದು ಕ್ರಾಸಿಂಗ್ ಬಂದಿರೋದು ಹೆಂಗೆ ಏನು ಅಂತ ಗೊತ್ತಾಗುತ್ತೆ. ಅದು ಕ್ರಾಸಿಂಗ್ ಬಂದಾಗ ಮೇವು ಬಿಡುತ್ತೆ, ಬಾಕಿ ಮೇಕೆಗಳ ಮೇಲೆ ಆರಕ್ಕೆ ಹೋಗುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಇದು ವೀಟಿಗೆ ಬಂದೈತೆ ಅಂತ. ಆವಾಗ ಅದು ಸಪ್ರೇಟ್ ಮಾಡಿ ಕ್ರಾಸಿಂಗ್ ಮಾಡಿಸ್ತೀವಿ. ತೆನೆಗುರಿನ ಯಾವ ರೀತಿ ನೋಡ್ಕೋಬೇಕು ಸರ್? ತೆನೆಗುರಿ ಅಂದರೆ ಒಂದು 3 ತಿಂಗಳ ಗಂಟ ಮಾಮೂಲಿ ಜೊತೆಲೇ ಇರ್ತವೆ, 3 ತಿಂಗಳಿಂದ ಆದಮೇಲೆ ಗುದ್ದಿತವೆ. ಒಂದಕ್ಕೊಂದು ಟಚ್ ಆಗಿ ಗುದ್ದಾಗ ಸುಮಾರು ಸ್ಟಾರ್ಟಿಂಗ್ ಕಂದು ಹಾಕ್ಬಿಟ್ಟಿದ್ದು. ಹಂಗಾಗಿ ನಾವೇನು ಮಾಡ್ತೀವಿ, ಸಪ್ರೇಟು ಒಂದೊಂದು ಬೋನ್ ಮಾಡಿಸ್ಕೊಂಡಿವಿ. ಅವು ಸ್ವಲ್ಪ ತೆನೆ ಮಟ್ಟ ಕಂಡ ಮೇಲೆ ನಮಗೆ ಸೈಡ್ಗೆ ಹಾಕಿ ಅದು ಜೋಪಾನವಾಗಿ ನೋಡ್ಕೊಂಡು ಸ್ವಲ್ಪ ತಿಂಡಿ ಇದೆಲ್ಲ ಸ್ವಲ್ಪ ಜಾಸ್ತಿ ಕೊಟ್ಕೊಂಡು ಜಾಸ್ತಿ ವೀಕ್ ಇರುವಂಥದ್ದಕ್ಕೆ ನಾವು ಒಂದೊಂದು ನಾಟಿ ಮಟ್ಟಿನೂ ಕೊಡ್ತೀವಿ. ಒಂದು 20 ದಿನ ಕೊಟ್ಬಿಟ್ರೆ ಸ್ವಲ್ಪ ಡೆವಲಪ್ ಆಗೋಯ್ತದೆ, ತುಂಬ ಚೆನ್ನಾಗಿ ಮರಿನೂ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಡೆವಲಪ್ ಚೆನ್ನಾಗಾಗುತ್ತೆ. ಆಮೇಲೆ ಅದು ಮರಿ ಹಾಕೋ ಟೈಮ್ ಬಂದಾಗ ಎಷ್ಟು ತಿಂಗಳಿಗೆ ಆಗ್ತದೆ ಅದು? 5.5 ತಿಂಗಳು ಮರಿ ಹಾಕುತ್ತೆ ಸರ್. ಅದು ವೀಟಿಗೆ ತಕ್ಕಂಥ ಕ್ರಾಸಿಂಗ್ ಆದ್ದರಿಂದ 5.5 ತಿಂಗಳಿಗೆ ಮರಿ ಹಾಕುತ್ತೆ. ಮರಿ ಹಾಕಿದ್ಮೇಲೆ ಯಾವ ರೀತಿ ನೋಡ್ಕೋಬೇಕು? ಮರಿ ಹಾಕಿದ್ಮೇಲೆ ಅಂದರೆ ಅದಕ್ಕೆ ಸ್ವಲ್ಪ ತಿಂಡಿ ಜಾಸ್ತಿ ಕೊಡಬೇಕು, ಹಾಲು ಬರಬೇಕಲ್ಲ ಚೆನ್ನಾಗಿ. ಹಂಗಾಗಿ ಒಂದು ಸ್ವಲ್ಪ ಮುತುವರ್ಜಿಯಾಗಿ ಅದನ್ನು ಅಂದರೆ ನಾವು ಒಂದು ಮರಿ ಹಾಕಿ 2.5 ತಿಂಗಳು ಗಂಟು ಅದನ್ನು ಗುರುತು ಮಾಡಿ ಬೇರೆ ಕಡೆ ಒಂದು ಕಡೆ ಇದು ಮಾಡಿ ಸ್ವಲ್ಪ ಮೇವು ಫುಡ್ಡು ಎಲ್ಲ ಜಾಸ್ತಿ ಕೊಟ್ಟು ತಿಂಡಿ ಕೈ ತಿಂಡಿ ಎಲ್ಲನೂ ಸ್ವಲ್ಪ ಇದು ಮಾಡ್ತಾ ಇರ್ತೀವಿ. ಮರಿಗಳ ನಾವು ಬೇರೆ ಒಂದು ಬೋನಲ್ಲಿ ಇಟ್ಕೋತೀವಿ, ಒಂದು ದಿನಕ್ಕೆ 3 ಸತಿ ಅದನ್ನು ಹಾಲು ಕುಡಿಸ್ತೀವಿ. ಯಾವಾಗಲೂ ಜೊತೆಯಲ್ಲೇ ಇದ್ದರೆ ತಾಯಿಗೆ ಮೇಯಿಕೆ ಇದಕ್ಕೆ ತೊಂದರೆ, ಅದು ಯಾವಾಗಲೂ ಹಾಲು ಕುಡಿತಾ ಇರ್ತದೆ ಅಲ್ವಾ, ಹಂಗಾಗಿ ಅದಕ್ಕೆ ಮೇಯಿಕೆ ಎಲ್ಲ ತೊಂದರೆ ಆಯ್ತದೆ ಅಂದ್ಬಿಟ್ಟು ಮರಿನ ಬೇರೆಯೇ ಮಡಗಿರ್ತೀವಿ. ಎಷ್ಟು ತಿಂಗಳ ಗಂಟು ಮಡಗಿರ್ತೀವಿ? ಸರ್, ನಾವು ಒಂದು 2.5-3 ತಿಂಗಳ ಗಂಟು ಬೇರೆಯೇ ಇರ್ತವೆ. ಆಮೇಲೆ ಹಂಗಂಗೆ ಒಳಗೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಮೇಯ್ಕಂದು ಹಾಲು ಮರಿತಾ ಮೇವು ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಮೇವೆಲ್ಲ ಹಾಕೋ ಇದಾಯ್ತಲೇ ಸ್ವಲ್ಪ ಸ್ವಲ್ಪ ತಿಂಡಿ ಹಾಕ್ತಾ ಇರ್ತೀವಿ. ಆವಾಗವಾಗ ಹಂಗಂಗೆ ಸ್ವಲ್ಪ ಸ್ವಲ್ಪ ಒಂದಕ್ಕೊಂದು ನೋಡಿ ನೋಡಿ ಕಲ್ತ್ಕೋತಾ ಇರ್ತವೆ. ತಿಂಡಿ ಮೇವು ಕಲ್ತ್ಕೊಂಡ ಮೇಲೆ ಹಾಲು ಡೌನ್ ಆಯ್ತದೆ. ನೆಕ್ಸ್ಟು ಈಗ ಮರಿ ಆಗ್ತದೆ, ಮರಿ ಹಾಕಿ 2.5-3 ತಿಂಗಳಿಗೆ ತಿರ್ಗ ಕ್ರಾಸಿಂಗ್ ಬರ್ತವೆ. ಸರ್, ಇವಾಗ ಬೀಟಲ್ಲು ಎಷ್ಟು ಸೂಲು ಗಂಟು ಮರಿ ಹಾಕುತ್ತೆ ಅದು? ಸರ್, ನಮ್ಮ ಪ್ರಕಾರ 10 ಸೂಲು ಆಗ್ತದೆ ಸರ್. ಅದಕ್ಕೆ ಒಂದು ನಮಗೆ ಗೊತ್ತಿರುವಂಗೆ ಒಂದು 12 ವರ್ಷ ಆಯಸು ಒಂದು ಮೇಕೆಗೆ, ಅದು ನಾವು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದರೆ 10 ವರ್ಷ ಗಂಟು ಮರಿ ಕೊಡ್ತಾ ಇರುತ್ತೆ ಅದು. ಆಮೇಲೆ 10 ವರ್ಷ ಆದಮೇಲೆ ಸ್ಟಾಪ್ ಆಗುತ್ತೆ, 2 ವರ್ಷ ಅದು ಏಜ್ ಮುಗೀತದಲ್ಲ ಅಲ್ಲಿಗಂಟೂ ನಾವು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಮರಿ ಕೊಡ್ತಾ ಇರ್ತದೆ. ಸರ್, ನಮ್ಮಲ್ಲೇ ಹುಟ್ಟಿರೋದ್ರಿಂದ ಒಂದು 15 ಕೆಜಿ ಮೇಲ್ಪಟ್ಟು ತಗೊಂಡೋದ್ರೆ ಏನು ತೊಂದರೆ ಇಲ್ಲ, ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಅಡ್ಜಸ್ಟ್ ಆಯ್ತವೆ ಸಾಕಬೋದು. ಪಂಜಾಬಿಂದ ತರಿಸಿದಾಗ ಮಿನಿಮಮ್ಮು ಅಂದರೆ ಒಂದು 20 ಕೆಜಿಯಿಂದ ಮೇಲಿರಬೇಕು ಅಲ್ಲಿಂದ ತರಿಸಿದ್ರೆ, ಯಾಕೆಂದರೆ ಅಲ್ಲಿಗೂ ಇಲ್ಲಿಗೂ ಸೆಟ್ ಆಗಬೇಕಲ್ವಾ. ಸ್ವಲ್ಪ ಮರಿ ಎದ್ದು ಬಲ್ತಿದ್ರೆ ಬೇಗ ಅಡ್ಜಸ್ಟ್ ಆಗುತ್ತೆ, ಇದಾಗುತ್ತೆ.
ಕೆಲವು ರೈತರುಗಳಿಗೆ ಗೊತ್ತಾಗೋದಿಲ್ಲ, ವೆಯ್ಟ್ ಕಮ್ಮಿ ಇರಲಿ ಸರ್ ಸಣ್ಣದೇ ಕೊಡಿ ಸಣ್ಣದೇ ಕೊಡಿ ಅಂತಾರೆ. ಅದು ಸಣ್ಣದು ಅಂದರೆ ಇವು ಹೆಂಗೆ ಅಂದರೆ ಮರಿ ಹಾಕ್ತಾಗಲಿಯೇ 4.5 ಕೆಜಿ 5.5 ಕೆಜಿ ಗಂಟು ಮರಿ ಇರುತ್ತೆ. ಆ 5.5 ಕೆಜಿ ಇದ್ದಂಗೆ ಒಂದು 2.5 ತಿಂಗಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 15 ಕೆಜಿ ಅಷ್ಟು ಬಂದಿರುತ್ತೆ 2.5-3 ತಿಂಗಳಿಗೆ. ಅಷ್ಟು ಸಣ್ಣದೇ ಇರಲಿ ಅಂತಾರೆ. ಇಲ್ಲೇ ಮರಿ ಹಾಕಿರೋದ್ರಿಂದ 15 ಕೆಜಿ ಅಷ್ಟು ತಗೊಂಡೋದ್ರೂ ಏನಿಲ್ಲ, ಅಡ್ಜಸ್ಟಾಗಿ ಚೆನ್ನಾಗಿರುತ್ತೆ. ಪಂಜಾಬಿಂದ ತಂದು ನಾವು ಅದನ್ನು ಅವರು ಸಾಕಿದಾಗ ಒಂದು 20 ಕೆಜಿ ಮೇಲೆ ಇರಬೇಕು. ಅವ್ರು ಎಲ್ಲೇ ತಗೊಂಡ್ರು 20 ಕೆಜಿ ಮೇಲೆ ಇದ್ದರೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಸರ್, ಪಂಜಾಬಲ್ಲಿ ಪ್ಯೂರ್ ಬೀಟಲ್ ತಳಿನೇ ಕೊಡ್ತಾರ ಸರ್? ಅಲ್ಲಿ ಅಂದರೆ ನಮಗೆ ಬೇರೆಯವ್ರಿಗೇನೋ ಗೊತ್ತಿಲ್ಲ, ನಮಗೆ ತುಂಬ ಪರಿಚಯ ಆಗಿರುವಂಥ ಒಂದೆರಡು ಪಾರ್ಟಿ ಸಿಕ್ಕವ್ರೆ. ನಾವು ಸ್ಟಾರ್ಟಿಂಗ್ ಅಲ್ಲಿಗೆ ಹೋಯ್ತಿದ್ದೋ, ಇವಾಗ ನಾವು ಅಲ್ಲಿಗೆ ಹೋಗಲ್ಲ, ಇಲ್ಲಿಗೆ ತಗೊಂಡು ಬರ್ತಾರೆ, ಇಲ್ಲೇ ತೂಕ ಕೊಡ್ತಾರೆ. ನಮ್ಗೆ ಯಾವ ಬೇಡ ಅಂತೀವಿ ಅವು ಸರಿ ಇಲ್ಲ, ಅವು ಯಾವ ಬೇಡ ಅಂತೀವಿ ಅವು ವಾಪಸ್ಸು ಅಲ್ಲಿ ಅವತ್ತೇ ರಿಟರ್ನ್ ಆಯ್ತವೆ. ಹಂಗಾಗಿ ಏನು ಮಾಡ್ತಾರೆ ಅವರು ವಾಪಸ್ಸು ಮಾಡಿಸ್ಕೋಬಾರ್ದು ಅಂದ್ಬಿಟ್ಟು ಚೆನ್ನಾಗಿರೋವೇ ತಂದುಕೊಡ್ತಾರೆ. ಪಂಜಾಬಲ್ಲಿ ತಂದರೆ 90% ಒರಿಜಿನಲ್ಲು ಬೀಟಲ್ಲೇ ಸಿಗುತ್ತೆ. ಈ ಬಾಕಿ ಕಡೆ ತಂದಾಗ ಈಗ ನಮ್ಮ ಬಂಡೂರು ಮಳವಳ್ಳಿ ಸೈಡಲ್ಲಿ ಅದು ಪ್ಯೂರ್ ಸಿಗೋದು, ಬೇರೆ ಕಡೆ ಹೋದರೆ ಕ್ರಾಸಿಂಗ್ ಆಗಿರ್ತವೆ, ಈ ಬೇರೆ ಬೇರೆವು ಕ್ರಾಸಿಂಗ್ ಆಗಿ ಇದಾಗಿರ್ತವೆ, ಪ್ಯೂರ್ ಸಿಗೋಲ್ಲ. ಹಂಗೆ ಪಂಜಾಬಿಂದ ಪಂಜಾಬ್ ತಳಿ ತಂದರೆ ಅದು ಪ್ಯೂರ್ ಬೀಟಲ್. ಅಲ್ಲಿ ಅದೇ ರಾಜಸ್ಥಾನದಲ್ಲೂ ಬೀಟಲ್ ಸಿಗ್ತವೆ, ಅಲ್ಲಿ ಇವು ಕ್ರಾಸ್ ಆಗಿರ್ತವೆ, ಒರಿಜಿನಾಲಿಟಿ ಸಿಗೋದಿಲ್ಲ. ಅಲ್ಲಿ ಪಂಜಾಬಿಂದ ತರಿಸಿದ್ರೆ ಒಳ್ಳೆ ಒರಿಜಿನಾಲಿಟಿ ಸಿಗುತ್ತೆ. ನಾವು ಅಲ್ಲಿಂದೇ ತರಿಸ್ತಾ ಇರೋದು, ತುಂಬ ಚೆನ್ನಾಗೈತೆ. ಇವಾಗ ನೀವು ಅಲ್ಲಿಂದ ತರೋದಂತಂದರೆ ಎಷ್ಟು ಖರ್ಚಾಗುತ್ತೆ ನಿಮಗೆ? ಸರ್, ನಮಗೆ ಅಲ್ಲಿಂದ ಬರಬೇಕಾದ್ರೆ ಮಿನಿಮಮ್ಮು ಲಾರಿ ಚಾರ್ಜು, ಅಲ್ಲಿ ವೆಯ್ಟ್ ಲೆಕ್ಕ ಕೊಡೋದು. ಅಲ್ಲಿಂದ ಬರಬೇಕಾದ್ರೆ ಒಂದು ಮೇಕೆ 3 ಕೆಜಿಯಿಂದ 4 ಕೆಜಿ ಗಂಟುವೆ ಅಲ್ಲಿಗೂ ಇಲ್ಲಿಗೂ ತೂಕ ವೇರಿಯೇಷನ್ ಬರುತ್ತೆ. ಅಲ್ಲಿ 25 ಕೆಜಿ ಬರ್ತದೆ ಅನ್ಕೊಳ್ಳಿ, ಇಲ್ಲಿಗೆ ಬಂದರೆ 21 ಕೆಜಿ ಇರುತ್ತೆ. 4 ದಿನ ಟ್ರಾವೆಲ್ ಮಾಡಬೇಕಲ್ಲ, ಮೇವು ತಿಂಡಿ ಇರೋದಿಲ್ಲ, ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಸ್ವಲ್ಪ ಡೌನ್ ಆಗ್ತದೆ. ಅದನ್ನೆಲ್ಲ ಅದ್ರ ಮೇಲೆ ನಾವು ಹಾಕ್ಕೊಂಡು ನಾವು ಒಂದು ಏನೋ 1 ಕೆಜಿಗೆ ಒಂದು 20-30 ರೂಪಾಯಿ ಮೇಲೆ ಮಡಿಕೊಂಡು ಮಾರಾಟ ಮಾಡ್ತೀವಿ. ಅಲ್ಲಿ ಎಷ್ಟು ಕೊಟ್ಟು ತಗೊಂಡು ಬಂದ್ರಿ ಸರ್? ನಮಗೆ ಅಂದರೆ ಅಲ್ಲಿ ಅಂದರೆ ಈಗ ಎಲ್ಲ ಲೆಕ್ಕ ಹಾಕ್ಬೇಕಲ್ವ, ಈಗ ಟ್ರಾನ್ಸ್ಫರ್ ಚಾರ್ಜು ಅದ್ರ ಜೊತೇಲಿ ಒಂದು 7 ಜನ ಅವು ಮರಿಗಳು, ಈಗ ಒಂದು 100 ತರಿಸ್ಬೇಕು ಅಂದರೆ ಒಂದು 5 ಜನನಾರು ಜೊತೇಲಿ ಬರ್ತಾರೆ. ಆ ಮರಿ ಉಂಟೋಗೋದು, ಇದು ಮಾಡೋದು, 4 ದಿನದಲ್ಲಿ ದಿನ ಒಂದಂತ ಉಳಿಸಿ ಮೇವೆಲ್ಲ ಹಾಕಬೇಕು, ನೀರು ಕುಡಿಸ್ಬೇಕು, ಅವೆಲ್ಲ ನೋಡ್ಕೊಳ್ಳೋಕ್ಕೆ. ಅವ್ರಿಗೆಲ್ಲ ಒಬ್ಬೊಬ್ರಿಗೆ 2,000 ಕೊಡಬೇಕು, ಡ್ರೈವರ್ಗೆ 3,000 ಬೇಟ ಕೊಡಬೇಕು, ಅವೆಲ್ಲ ನೀಟಾಗಿ ತತ್ತರಲ್ಲ, ಅವ್ರಿಗೆಲ್ಲ ಅಷ್ಟು ಖರ್ಚು. ಅದರಲ್ಲಿ ಒಂದು 90,000-1,00,000 ಅದಕ್ಕೆ ವೆಹಿಕಲ್ಗೆ ಅದಕ್ಕೆ ಚಾರ್ಜ್ ಬೀಳುತ್ತೆ. ಎಲ್ಲನೂ ಸೇರಿಸ್ಕೊಂಡು ನಮಗೆ ಒಂದು 510-520 ರೂಪಾಯಿ ಖರ್ಚು ಬಿದ್ದೈತದೆ. ನಾವು 580 ನಾವು ಕೊಡ್ತೀವಿ. ಈಗ 10 ಮೇಲೆ ತಗೊಂಡ್ರೆ ಸರ್ ಇನ್ನೊಂದು 10-20 ರೂಪಾಯಿ ಕಮ್ಮಿ ಮಾಡಿ ಅಂತಾರೆ. ಏನೂ ಇಲ್ಲ, ಈಗ ಹೆಚ್ಚು ಕಮ್ಮಿ ಮಾಡಲೇಬೇಕಾಗುತ್ತೆ ರೈತರುಗಳಲ್ವಾ. ಹಂಗಾಗಿ ನಾವು ಒಂದಷ್ಟು ಇಟ್ಕೊಂಡು ಮಾರಾಟ ಮಾಡ್ತೀವಿ. ಸರ್, ನಿಮ್ಮಲ್ಲಿ ತಗೊಳ್ಳೋರು ದೊಡ್ಡ ಮರಿಗಳು ತಗೊಳ್ತಾರೆ ಇಲ್ಲ ಚಿಕ್ಕ ಮರಿಗಳು ತಗೊಳ್ತಾರೆ? ಸರ್, ಎರಡೂ ಹೋಗುತ್ತೆ. ಕೆಲವು ಜನಗಳು ಮರಿನೇ ಕೊಡಿ ಸರ್, ನಾವು ಸಾಕತ್ತೀವಿ, ನಮ್ಗೆ ಅನುಭವ ಐತೆ ಅಂತಾರೆ. ನಾವು ಯಾಕೆ ಅಂದರೆ ನಾವು ಏನೈತೆ ನಮ್ಮ ಮನಸ್ಸಲ್ಲಿ ಅದು ಹೇಳ್ಬಿಡ್ತೀವಿ. ಮರಿಗಳು ತಗೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ಮೇ, ಯಾಕೆ ಅಂದರೆ ಅದು ತಾಯಿ ಜೊತೇಲಿ ಇರುತ್ತೆ. ಇಲ್ಲಿ ತಾಯಿ ಮಗ ಬೇರೆ ಮಾಡಿದ ಇಟ್ಟಿಗೆ ಅದಕ್ಕೆ ಜ್ವರ ಬರೋದು ಚಾನ್ಸ್ ಉಂಟು, ಬೇದಿ ಎಲ್ಲ ಸ್ಟಾರ್ಟಿಂಗು ಹಾಲು ಬದಲಾವಣೆ ಆದಾಗ ಇದಾಗುತ್ತೆ. ಹಂಗಾಗಿ ಜೋಪಾನವಾಗಿ ಅದು ಈಗ ಹಸಿನ ಈಗ ಆಡ್ನಾಲು ಅದು ತಾಯಿ ತಾವು ಹಾಲು ಕುಡಿತಾ ಇರ್ತದೆ. ಈ ಬೇರೆ ತಗೊಂಡೋದ್ರೆ ಏನು ಮಾಡ್ತಾರೆ, ಹಸಿನಾಲು ಕೊಡ್ತಾರೆ. ಹಸಿನಾಲು ಆಡ್ನಾಲು ತುಂಬ ಜೀರ್ಣಶಕ್ತಿ ಚೆನ್ನಾಗೈತೆ, ಜೀರ್ಣ ಮಾಡ್ಕೊಬಿಡ್ತವೆ. ಹಸಿನಾಲು ಸ್ವಲ್ಪ ಮಂದ, ಅದಕ್ಕೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ತೆಳು ಮಾಡಿ ಕುಡಿಸ್ಬೇಕು. ಅತಿ ಗಟ್ಟಿಯಾದನೂ ಕುಡಿಸ್ಬಾರ್ದು. ಆ ತೆಳು ಮಾಡಿ ಕುಡಿಸ್ದಾಗ ಯಾವ ರೇಂಜಲ್ಲಿ ಒಂದು ಈಗ ಅದು ಕರೆಕ್ಟಾಗಿ ಅಷ್ಟು ಒಂದಿನ ಎಷ್ಟು ನೀರು ಹಾಕ್ತೀವಿ ಅದೇ ರೇಂಜಲ್ಲಿ ನೀರು ಹಾಕೊಂಡು ಕುಡಿಸ್ಕೋಗ್ಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೂ ಅದು ಬೇದಿ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ಬೇದಿ ಸ್ಟಾರ್ಟ್ ಆಯಿತು ಅಂದರೆ ಮರಿ ಫುಲ್ ಡೌನ್ ಆಗುತ್ತೆ. ಅದು ತಿರ್ಗಿ ರಿಕವರಿ ಮಾಡಬೇಕಾದ್ರೆ ಭಾರಿ ಕಷ್ಟ. ಅದೆಲ್ಲ ನಾವು ಹೇಳ್ತೀವಿ. ಕೆಲವ್ರು ಹಂಗೂ ಪರವಾಗಿಲ್ಲ ಸರ್, ನಾವು ತಗೊಂಡೋಗಿವಿ, ಸುಮಾರು ಸಾಕಿವಿ, ಅನುಭವ ಇರೋರಿಗೆ ಕೊಡ್ತೀವಿ. ಸರ್, ಇದೇ ಫಸ್ಟು ಅಂದರೆ ಸರ್ ಈಗ ನೀವು 4 ತಗೋತೀರಿ ಅಲ್ವ, 2 ತಗೊಂಡೋಗಿ ಸ್ವಲ್ಪ ದೊಡ್ಡವು ತಗೊಂಡೋಗಿ, ದೊಡ್ಡವಾದರೆ ಅಡ್ಜಸ್ಟ್ ಆಗೋಯ್ತವೆ. ಅವ್ರು ಹೆಂಗೆ ನೋಡ್ಕೊಂಡ್ರು ಸ್ವಲ್ಪ ಅಡ್ಜಸ್ಟ್ ಆಯ್ತವೆ. ಆಗ ಅವ್ರಿಗೂ ಖುಷಿ ಇರ್ತದೆ, ನಮಗೂ ಫೋನ್ ಮಾಡಿದಾಗ ಸರ್ ಚೆನ್ನಾಗೈತೆ ಅಂದರೆ ನಮಗೂ ಖುಷಿ. ನಮ್ಮ ಹತ್ರ ಯಾರೇ ತಗೊಂಡೋದ್ರು ನಾವು ಹೇಳೋದು ಇಷ್ಟೇ, ಚೆನ್ನಾಗಿ ಸಾಕ್ತೀನಿ, ಚೆನ್ನಾಗಿ ನೋಡ್ಕೋತೀವಿ ಅನ್ನೋರಿಗೆ ನಾವು ಜಾಸ್ತಿ ಕೊಡೋದು. ಸುಮ್ಮನೇನೋ ಕೆಲವರು ಬೆಂಗಳೂರಿಂದ ಬಂದ್ಬಿಟ್ಟು ಅವ್ರು ನೋಡ್ತೀವಿ, ಅವ್ರು ಸ್ವಲ್ಪ ಫುಲ್ ಸೋಕಿ ಅಂತ ಕಂಡಾಗ ನಾನು ಫಸ್ಟೇ ಕೇಳ್ತೀನಿ, ಸರ್ ಇದು ತುಂಬ ಟಪ್ಪದೆ, ಲೇಬರ್ ಇಲ್ಲದೇವರು ನಾವೇ ನೋಡ್ಕೊಂಡು ಸಾಕ್ತೀವಿ ಅನ್ನೋದಿದ್ರೆ ತಗೊಂಡೋಗಿ ಲೇಬರ್ನ ನೇಮ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಅಂತ.
ಸರ್ ಇಲ್ಲ ಸರ್ ನಾವು ಬೆಂಗಳೂರಲ್ಲಿ ಇದ್ದೀವಿ ಸಾಕಾಗದೆ, ಇಲ್ಲ ನಾವೇ ನೋಡ್ಕೊಳ್ತೀವಿ ಮಾಡ್ತೀವಿ, ಕಷ್ಟ ಇದ್ದರೂ ಮಾಡ್ತೀವಿ ಅಂದರೆ ನಾವು ಇರೋದು ಹೇಳ್ಬಿಟ್ಟು ಕೊಡ್ತೀವಿ ಅಂದಮೇಲೆ ಅವ್ರ ಹಣೆ ಬರ. ಹಂಗಾಗಿ ಅವರು ಈಗ ತಗೊಂಡೋದ್ಮೇಲೆ ಸರ್ ಚೆನ್ನಾಗೈತೆ ಸರ್, ತುಂಬ ಮರಿ ಚೆನ್ನಾಗಿ ಬತ್ತೈತೆ, ಹಂಗಂದಾಗ ನಮಗೂ ಖುಷಿಯಾಗುತ್ತೆ. ತಗೊಂಡೋಗ್ಬಿಟ್ಟು ಈಗ ನಮ್ಮದು ಏನೋ ವ್ಯಾಪಾರ ಒಂದಿನದ್ದಲ್ಲ, ತಗೊಂಡೋಗ್ಬಿಟ್ಟು ನಾಳೆ ಸರ್ ಹಿಂಗಾಯ್ತು ಹಂಗಾಯ್ತು ಅಂದಾಗ ನಮಗೂ ಬೇಸರ ಆಗುತ್ತೆ. ನಾವು ಕೊಟ್ಟಂಥ ಮರಿ 95% ಎಲ್ಲೂ ಫೇಲಾಗಿಲ್ಲ, ಎಲ್ಲ ತುಂಬ ಚೆನ್ನಾಗವೆ. ಅವರು ಫ್ರೆಂಡೇ ನೆಂಟರು ಥರನೇ ಆಗೋಗವ್ರು, ಎಲ್ಲರೂ ಮಾಡ್ತಾ ಇರ್ತಾರೆ ಫೋನ, ಸರ್ ತುಂಬ ಚೆನ್ನಾಗವೆ ಸರ್, ನಮಗಿಂತವೇ ನಾವು ತುಂಬ ಜಾಸ್ತಿ ಸಾಕಿವಲ್ಲ ಸ್ವಲ್ಪ ಇದು ಕಮ್ಮಿ. ಅವರು 5-10 ಸಾಕಿರ್ತಾರಲ್ಲ, ಒಂದು ತಿಂಗಳಿಗೆ 7 kg 8 kg ಡೆವಲಪ್ ಆಯ್ತವೆ ಸರ್, ತುಂಬ ಚೆನ್ನಾಗವೆ. ಒಂದು 6 ತಿಂಗಳು ಆಗಿರೋರು ಸರ್ ನಮ್ಮ ನಿಮ್ಮ ಹತ್ರ ತಗೋದು 15-20 ಈಗ 35 kg ಅವೆ 40 kg ಅವೆ, ತುಂಬ ಚೆನ್ನಾಗೈತೆ ಅಂತೆಲ್ಲ ಫೋನ್ ಮಾಡ್ತಾರೆ. ಗೊತ್ತಿಲ್ಲದಿರೋರು ಏನೋ ಒಂದು ಕಾಯಿಲೆ ಬಂದಾಗ ಫೋನ್ ಮಾಡ್ತಾರೆ, ಈ ಥರ ಮೆಡಿಸನ್ ಹಾಕಿ ಅಂತೆಲ್ಲ ಹೇಳ್ತೀವಿ. ಏನು ವ್ಯಾಕ್ಸಿನೇಷನ್ ಎಲ್ಲ ಯಾವ ರೀತಿ ಮಾಡಬೇಕು ಸರ್? ಅದು ವ್ಯಾಕ್ಸಿನೇಷನ್ ಅಂದರೆ ಬಿಟ್ಟಲ್ಗೆ ಅಂತೆಲ್ಲ ಪ್ರತಿಯೊಂದು ಮೇಕೆಗೂ ಮೇಯ್ನ್ ಕಾಯಿಲೆ ಬರೋದು ET, PPR, HS ಇಷ್ಟು ಮಾಡ್ಕೊಂಡ್ರೆ ಸಾಯುವಂಥ ಕಾಯಿಲೆಗಳು ಜಾಸ್ತಿ ಯಾವೂ ಬರೋಲ್ಲ. ಇನ್ನು ಸಣ್ಣ ಪುಟ್ಟ ಜ್ವರ ಬೇದಿ ಅದು ಇದು ಬರುತ್ತೆ, ಅದನ್ನು ಅಲ್ಲೇ ವೀಕ್ಷಣೆ ಮಾಡ್ಕೊಂಡು ತಕ್ಷಣಕ್ಕೆ ನೋಡಿ ಒಂದೊಂದು ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಜ್ವರ ಬರುತ್ತೆ, 1 ml ಇಂಜೆಕ್ಷನ್ ಅದು ಒಂದು ಟೈಮ್ ಮಾಡಿದ್ರೆ 90% ಜ್ವರನೇ ಬಿಟ್ಟು ಹೋಗುತ್ತೆ. ನಾಳೆಯಿಂದ ಸ್ಟಡಿಯಾಗಿ ಚೆನ್ನಾಗಿ ಮೇಯ್ಗೆ ಸ್ಟಾರ್ಟ್ ಮಾಡುತ್ತದೆ. ನಾವು ಅದು ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಅದು ಒಂದಿನೆಲ್ಲ ಫುಲ್ ಜ್ವರದಲ್ಲಿತ್ತು, ಬೆಳಿಗ್ಗೆನೇ ಜ್ವರದಲ್ಲಿದ್ದು ನಾವು ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಒಂದೇ ದಿನಕ್ಕೆ ವಾಸಿ ಆಗೋದು 10 ದಿನ ಆಯ್ತದೆ, 10 ದಿನದ ಹೊತ್ತಿಗೆ ಅದು ಫುಲ್ಲು ಡೌನ್ ಆಗೋಗುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ಬೆಳಿಗ್ಗೆ ಸಾಯಂಕಾಲ ಯಾವುದು ಮೇಯ್ತಾ ಇಲ್ಲ, ಯಾವುದು ಸಪ್ಪು ನಿಂತೈತೆ, ಮೇಯ್ನು ಅದು ವೀಕ್ಷಣೆ ಮಾಡಬೇಕು. ಈಗ ಏನಂದರೆ ನಮಗೆ ನಮ್ಮ ಮನೆಯವ್ರಿಗೆ ಎಲ್ಲಕ್ಕೆ ಅನುಭವ ಆಗೋಯ್ತೆ. ನಮ್ಮ ಮಗ ಚಿಕ್ಕವನು ಇವನೇ ಬಂದು ಹೇಳ್ತಾನೆ, ಅಪ್ಪಾಜಿ ಯಾವುದೋ ಒಂದು ಮೇಕೆ ಸಪ್ಪಗೆ ನಿಂತೈತೆ ಅಂತಾನೆ. ಆವಾಗ ಬಂದು ನೋಡಿ ನಾವು ವೆದರೆಲ್ಲ ಚೆಕ್ ಮಾಡಿ, ಅದಕ್ಕೆ ಜ್ವರ ಇದ್ದರೆ ಜ್ವರದ್ದೊಂದು ಇಂಜೆಕ್ಷನ್ ಮಾಡೋದು. ಒಂದು ಇಂಜೆಕ್ಷನ್ ಮಾಡಿದ್ರೆ ಸಾಕು, ಸ್ಟಾರ್ಟಿಂಗೆ ನೋಡಿ ಬೆಳಿಗ್ಗೆ ಹೊತ್ತಿಗೆ ಅದು ನೀಟಾಗಿ ಮೇಯ್ ಸ್ಟಾರ್ಟ್ ಮಾಡುತ್ತೆ. ನಾವೇನೋ ಬೇಜವಾಬ್ದಾರಿ ಹಂಗೆ ಸುಮ್ಮನೆ ಏನೋ ಮಾಡ್ದೋ ಬಿಟ್ಟೋ ಅಂದ್ಕೊಂಡು ಸ್ವಲ್ಪ ಮೈ ಮರೀತು ಅಂದರೆ ಯಾರ ರೈತರಿಗೂ ಅದರಂಥ ಏಟು ಇದ್ದಿಲ್ಲ. ಸೂಕ್ಷ್ಮೇಗೆ ಸರ್ ಇದು ನೋಡ್ಕೊಂಡ್ರೆ ನಮ್ಮ ಮಕ್ಕಳ ಥರ ನೋಡ್ಕೊಂಡ್ರೆ ಅದು ನಮಗೆ ಒಳ್ಳೆಯ ಇದು ಪ್ರಾಫಿಟ್ ಸಿಗುತ್ತೆ. ನಾವೇನಾದರೂ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಏಟು ಆಗೋದೇ ಅದರಲ್ಲಿ. ನಿಮಗೆ ಅದ್ರ ಸ್ವಭಾವಗಳು ಗೊತ್ತಾಗ್ಬಿಟ್ಟಿದೆ? ಗೊತ್ತಾಗ್ಬಿಟ್ಟಿದೆ, ಗೊತ್ತಾಗೈತೆ. ಅದು ನೋಡಿದ್ರೆ ಸಾಕು ನಮಗೆ. ಅದು ಈಗ ನಾವು ಆಗ ವೆದರ್ ಚೆಕ್ ಮಾಡ್ತಿದ್ದೋ, ಇವಾಗ ಕಣ್ಣಲ್ಲಿ ನೋಡಿಬಿಟ್ರೆ ಅದಕ್ಕೆ ಜ್ವರನೇ ಬಂದದೆ ಅಂತ ಮೈಂಡಲ್ಲಿ ಪ್ಲಾಸ್ ಆಗೋಯ್ತದೆ. ಹಂಗಾಗಿ ಏನು ಮಾಡ್ತೀವಿ, ಅದಕ್ಕೆ ವ್ಯಾಕ್ಸಿನ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಮಗೆ ಸ್ಟಾರ್ಟಿಂಗು ಫಸ್ಟ್ನೇ ವರ್ಷ ಸ್ವಲ್ಪ ಮರಿಗಳು ವಾರಕ್ಕೆ ತಿಂಗಳಿಗೆ ಆವಾಗ ಇವಾಗ ಏನೋ ಹುಷಾರು ತಪ್ಪಿ ಒಂದೊಂದು ಡೆತ್ ಆಯ್ತಿದ್ದೋ, ಅದು ಸಿರೋಯಿ ಇದ್ದವಾಗ ಜಾಸ್ತಿ. ಈ ಬಿಟ್ಟಲ್ಲಿ ಬಂದಮೇಲೆ 2 ವರ್ಷ ಆಯಿತು ನಾವು ಬಿಟ್ಟಲ್ಲಿ ಸ್ಟಾರ್ಟ್ ಮಾಡಿ, ಜಾಸ್ತಿ ಏನು ಕಾಯಿಲೆಗಳೇ ಇಲ್ಲ. ಮೇಯ್ನ್ ಏನಪ್ಪ ಅಂದರೆ ಹಸಿರು ಮೇವಲ್ಲೇ ಕಾಯಿಲೆ ಜಾಸ್ತಿ ಇರೋದು. ಒಣಮೇವೇ ಮೇಯಿಸ್ತೀನಿ ಅಂದರೆ ಕಾಯಿಲೆನೇ ಇರೋದಿಲ್ಲ, ಆದರೆ ಒಣಮೇವೇ ಹಾಕಿದ್ರೆ ಮರಿಗಳು ಇಷ್ಟಪಟ್ಟು ಜಾಸ್ತಿ ತಿನ್ನೋದಿಲ್ಲ. ಹಸಿರು ಒಣಮೇವು ಎರಡೂ ಇರಬೇಕು. ಹಂಗಾಗಿ ನಾವು ಮಧ್ಯಾಹ್ನ ಗಂಟ ಒಂದು ಒಣಮೇವು ಹಾಕ್ತೀವಿ, ಮಧ್ಯಾಹ್ನ ಮೇಲೆ ಹಸಿರು ಮೇವು ಹಾಕ್ತೀವಿ. ಒಂದು ಹುಳಿ ಸೀಸನಲ್ಲಿ ಹುಳಿ ತಂದು ಮಡಿಕತ್ತೀವಿ. ಇದು ಜೋಳ ಮುಸ್ಕುನ್ ಜೋಳ ಟೈಮಲ್ಲಿ ಅದೊಂದು ಸ್ವಲ್ಪ ತಂದು ಮಡಿಕತ್ತೀವಿ. ಅದು ತಂದು ಮಡಿಕೊಂಡಾಗ ಅದೇನು ಮಾಡ್ತೀವಿ ನಾವು ಹಂಗೆ ಹಾಕೋದಿಲ್ಲ, ಅದು ಉಣಿ ಹಾಕಿ ಮೊಳಕೆ ಕಟ್ಟಿ ಕೊಡ್ತೀವಿ. ಮೊಳಕೆ ಕಟ್ಟಾಗ ಸ್ವಲ್ಪ ಜಾಸ್ತಿನೂ ಆಯ್ತದೆ, ಅದು ಪ್ರೋಟೀನ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಹಿಂಡಿ ಮತ್ತು ಬೂಸ ಇದೆಲ್ಲ ಮಿಕ್ಸ್ ಮಾಡಿ ಒಂದು 250 ಗ್ರಾಮ್ ಬರುವ ಹಂಗೆ ತೂಕ ಮಾಡಿ ಕೊಡ್ತೀವಿ ಸರ್. ಮೇಯ್ನ್ ಏನಪ್ಪ ಅಂದರೆ ನಾವು ಅದಕ್ಕೆ ಹಾಕಿ ತಿನ್ನಿಸೋದ್ಕಿಂತ ಅದು ಇಷ್ಟಪಟ್ಟು ತಿನ್ನುವಂಥದ್ದು ನಾವು ಬೆಳೆದಾಕಬೇಕು. ಆವಾಗ ಪಾಸ್ ಆಗೋದು ಒಂದು 90% ಅದರಲ್ಲೇ ಇದು. ಈಗ ಮೇಕೆಗಳಿಗೆ ಸೊಪ್ಪನ್ನ ಇದೇ ಜಾಸ್ತಿ, ಸೊಪ್ಪಿನ ಥರದ್ದೇ ಜಾಸ್ತಿ ಹಾಕಬೇಕು. ಅದಕ್ಕೆ ಆದಂಥ ಒಂದು ಕುದುರೆ ಮೆಂತ್ಯ ಚೆನ್ನಾಗಿ ಮೇಯುತ್ತೆ, ಬೇಲಿ ಮೆಂತ್ಯ ಚೆನ್ನಾಗಿ ತಿನ್ನುತ್ತೆ, ಚಂಬೆ ಸೊಪ್ಪು ಅಂತ ಐತೆ ಅದು ಚೆನ್ನಾಗಿ ತಿನ್ನುತ್ತೆ. ಆಮೇಲೆ ಇವು ತಗಣಿ ಸೊಪ್ಪು ಅವರೆ ಸೊಪ್ಪು ತುಂಬ ಇಷ್ಟಪಟ್ಟು ತಿಂತವೆ. ಅವು ಯಾವ್ಯಾವ ಸೊಪ್ಪು ಚೆನ್ನಾಗಿ ತಿಂತವೆ ಅದನ್ನು ನಾವು ಬೆಳೆದು ಬೆಳೆದು ಹಾಕೋದ್ರಿಂದ ನಮಗೆ ಒಳ್ಳೆ ಲಾಭ ಇದೆ. ಇಷ್ಟು ಕುರಿ ಸಾಕಿರೋದ್ರಿಂದ ನೀವು ಜಮೀನಲ್ಲಿ ಏನೇನು ಬೆಳೀತಿದ್ರಿ? 2.5 ಎಕರೆ 2.5 ಎಕರೆ ಅಷ್ಟಕ್ಕೆ ಮೇವು ಹಾಕೊಂಡಿದ್ದೀವಿ. ಒಂದು 6 ತಿಂಗಳಿಗೆ ಒಂದೊಂದು ಸಲ ಒಂದು ಸ್ವಲ್ಪ ಒಣಮೇವು ಎಲ್ಲ ಸ್ಟಾಕ್ ಮಾಡ್ಕೊತೀವಿ, ರಾಗಿ ಹುಲ್ಲು ಮತ್ತು ತೊಗರಿ ಹೊಟ್ಟೆ ಎಲ್ಲ ತರಿಸ್ಕೊತೀವಿ. ಅದು ಒಣಮೇವು ಒಂದು ಟೈಮ್ ಕೊಟ್ಕೊಂಡು ಇದ್ದದ್ದು ನಮ್ಮ ಗದ್ದೆದೇ ಹಸಿರು ಮೇವು ಆಗುತ್ತೆ. 3 ಗದ್ದೆ ಐತೆ, 3 ಗದ್ದೆಗೂ ಒಂದೊಂದು ಥರ 2-2 ಥರ ಒಂದೊಂದು ಗದ್ದೆಯಲ್ಲಿ 2-2 ಥರ 2 ಥರ ವೆರೈಟಿ ಬೇರೆ ಬೇರೆ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಒಂದು ಟೈಮ್ ಒಂದು, ಸಾಯಂಕಾಲ ಒಂದು ಟೈಮು.
ಅದು ಚೇಂಜ್ ಆಯ್ತದಲ್ಲ, ತುಂಬ ಇಷ್ಟಪಟ್ಟು ತಿಂತ. ಈಗ ಬೆಳಗ್ಗೆ ಗಂಟ ಒಂದು ತಿಂತ ಇರ್ತದೆ, ಮಧ್ಯಾಹ್ನ ಗಂಟ ಒಂದು, 4 ಗಂಟೆ ಮೇಲೆ ತಿರುಗಿ ಮಲಿಕೆ ಗಂಟ ಒಂದು ಬೇರೆದು ಹಾಕ್ತೀವಿ. ಸಾಯಂಕಾಲ ತಂದದ್ದು ಈ ಮೇವೆ ಬೇರೆ, ಆ ಮೇವೆ ಬೇರೆ ಆಯ್ತದಲ್ಲ, ದಿನ ಅದಕ್ಕೆ ಬೇರೆ ಬೇರೆ ಆಗುತ್ತಲ್ಲ, ಆ ತುಂಬ ಇಷ್ಟಪಟ್ಟು ತಿಂತದೆ. ಆವಾಗ ಸ್ಟಾರ್ಟಿಂಗ್ ನಮಗೆ ಗೊತ್ತಿಲ್ಲ, ವತರಿನ ಸಂಜೆ ಏನು ಸುಮ್ಮನೆ ಒಂದೇ ಹಾಕೋದು, ಯಾವುದೋ ಒಂದು ಮೇವು ತರೋದು ಒಂದೇ ಹಾಕೋದು ಅದು ಮಾಡ್ತಿದ್ದು. ಯಾರಿಗೆ ಆದ್ರೂ ನಾವು ಎಷ್ಟೇ ಹೇಳಿದ್ರೂ ಅದು ಅನುಭವದ ಮುಂದೆ ಎಲ್ಲ ಇದೆ. ಎಷ್ಟೇ ಕೇಳ್ಕಂದು ಎಷ್ಟೇ ಇದು ಮಾಡಿದ್ರು ಅನುಭವ ಆಗಬೇಕು. ಈಗ ಒಬ್ಬರು ಈಜ್ ಕಲಿಬೇಕು, ನಾವೆಷ್ಟೇ ಮೇಲೆ ನಿಂತು ಹೇಳ್ಕೊಟ್ರು ಅವ್ರಿಗೆ ಆಗೋದಿಲ್ಲ, ಅವರಾಗ ಅವ್ರು ನೆಗೆದಾಗ ಹೆಂಗೆ ಈಜಬೇಕು ಅನ್ನೋದು ಅನುಭವ. ಹಂಗೆ ಇದ್ದರೂ ಒಂದು ಕವಲಿ ಇದ್ದಂಗೆ ಒಳಗೆ ಇಳಿಬೇಕು, ಈಜಬೇಕು, ಸುಸ್ತಾದರೂ ಬಿಡಬಾರ್ದು, ದಡ ಸೇರಲೇಬೇಕು. ಅಂದ್ಬಿಟ್ಟು ಈಜಿದ್ರೆ ಅದು ಒಂದು ಹಂತಕ್ಕೆ ಸೇರೇ ಸೇರ್ಬೋದು, ಏನು ತೊಂದರೆ ಇಲ್ಲ. Thank you.